ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಆರ್ನಹಳ್ಳಿ ಹೊಸ ವರ್ಷ ಇರಲಿ ಒಳ್ಳೆ ಹರುಷ ಎಚ್ಚರ ತಪ್ಪಿದ್ರೆ ಜೈಲಲ್ಲಿ ನ್ಯೂ ಇಯರ್ ಕುಡಿದು ಸಿಕ್ಕಿಬಿದ್ರೆ 2020 ಬಾಸುಂಡೆ ಗ್ಯಾರಂಟಿ ಎಚ್ಚರ 2020 ಬಿಗ್ ಎಕ್ಸ್ಕ್ಲೂಸಿವ್ ಹೊಸ ವರ್ಷ ಸಂಭ್ರಮಾಚರಣೆಗೆ ಬೆಂಗಳೂರು ಸಜ್ಜಾಗಿರುವಂತದ್ದು ಬ್ರಿಗೇಡ್ ರೋಡ್ ಎಂಜಿ ರೋಡ್ ಚರ್ಚ್ ಸ್ಟ್ರೀಟ್ ನಲ್ಲಿ ಕಾಕಿಯ ಕಂಗಾವಲಿದೆ ಈ ಮೂರು ರಸ್ತೆಗಳಲ್ಲಿ 600 ಸಿಸಿಟಿವಿ ಗಳನ್ನು ಅಳವಡಿಕೆ ಮಾಡಲಾಗಿರುವಂತದ್ದು ಬೆಂಗಳೂರು ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜುಗೊಂಡಿರುವಂತದ್ದು ಅದರಲ್ಲೂ ಎಸ್ಪೆಷಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅತಿ ಹೆಚ್ಚಾಗಿ ಸಂಭ್ರಮದಿಂದ ಆಚರಣೆ ಮಾಡುವಂತ ಮೂರು ರೋಡ್ಗಳು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಈ ಭಾಗಗಳಲ್ಲಿ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಮೂರು ರಸ್ತೆಯಲ್ಲಿ 2000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದು ನಗರದ ಇತರೆಡೆ 1000 ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಈ ಮೂರೇ ಮೂರು ರೋಡ್ಗಳಲ್ಲಿ 600 ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ ನಗರದೆಲ್ಲೆಡೆ ಟೋಟಲ್ ಆಗಿ 7000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಫ್ಲೈಓವರ್ಗಳನ್ನು ಬಂದ್ ಮಾಡಿದ್ದಾರೆ ಪೊಲೀಸರು ಮಾಡ್ತಾರೆ ಇವತ್ತು ಸಂಜೆ ಇಂದು ರಾತ್ರಿ 10 ಗಂಟೆಯಿಂದ 32 ಫ್ಲೈಓವರ್ಗಳು ಬಂದ್ ಆಗಿರ್ತವೆ ಆಲ್ಮೋಸ್ಟ್ ಎಲ್ಲಾ ಫ್ಲೈಓವರ್ಗಳು ಕೂಡ ಬಂದ್ ಇರ್ತವೆ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಫ್ಲೈಓವರ್ಗಳು ಬಂದ್ ಆಗಿರ್ತವೆ ಕೆಲ ರಸ್ತೆಗಳಲ್ಲಿ ಸಂಚಾರ ಮಾರ್ಗವನ್ನ ಬದಲಾವಣೆ ಮಾಡ್ಲಾಗ್ತಾ ಇರುವಂತದ್ದು ನಗರದಲ್ಲಿ ಮಫ್ತಿಯಲ್ಲಿ ತಿರುಗಲಿದ್ದಾರೆ ಪೊಲೀಸರು ಪ್ರಮುಖ ರಸ್ತೆಗಳಲ್ಲಿ ಮಹಿಳಾ ಪೊಲೀಸರನ್ನ ಕೂಡ ನಿಯೋಜನೆ ಮಾಡುವ ಮುಖಾಂತರ ಎಲ್ಲಾ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಸಜ್ಜುಗೊಂಡಿರುವಂತದ್ದು ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳಾಗಿರಬಹುದು ಅಥವಾ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳೆಲ್ಲವೂ ಕೂಡ ಜಾಸ್ತಿ ರಿಜಿಸ್ಟರ್ ಆಗ್ತವಲ್ಲ ಈ ಸಂದರ್ಭದಲ್ಲಿ ಸೋ ಹೀಗಾಗಿ ಅದೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕಲಿಕ್ಕೆ ಪೊಲೀಸ್ ಇಲಾಖೆ ಸರ್ವಸನ್ನದ್ಧವಾಗಿ ರೆಡಿ ಆಗಿದೆ ಬೆಂಗಳೂರು ಒಂದರಲ್ಲೇ 7000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಅದರಲ್ಲೂ ಎಸ್ಪೆಷಲಿ ಹದ್ದಿನ ಕಣ್ಣನ್ನ ಇಟ್ಟಿರುವಂತ ಮೂರು ರೋಡ್ಗಳು ಅಂದ್ರೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ನಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಈ ಮೂರು ರಸ್ತೆಗಳಲ್ಲಿ ಟೋಟಲ್ ಆಗಿ 600 ಸಿಸಿಟಿವಿ ಗಳನ್ನು ಅಳವಡಿಸಲಾಗಿರುವಂತದ್ದು ಎಲ್ಲಿ ಯಾವುದೇ ರೀತಿಯಾದಂತ ಒಂದು ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವ ನಿಟ್ಟಿನಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಲ್ಲೇ ಅರೆಸ್ಟ್ ಆಗ್ತಾರೆ ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯಾದಂತ ಪೊಲೀಸ್ ಇಲಾಖೆ ಸರ್ವಸನ್ನದ್ಧವಾಗಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು 7000 ಪೊಲೀಸರನ್ನ ನಿಯೋಜನೆ ಮಾಡಿಕೊಳ್ಳಲಾಗಿರುವಂತದ್ದು ಮತ್ತು ಒಂದಕಡೆ 32 ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ 32 ಫ್ಲೈಓವರ್ಗಳನ್ನ ರಾತ್ರಿ 10 ಗಂಟೆ ಆದಮೇಲೆ ಬಂದ್ ಮಾಡಲಾಗ್ತಾ ಇರುವಂತದ್ದು ಇನ್ನೊಂದಕಡೆ ಹೋಟೆಲ್ ಗಳಿಗೆ ಮಧ್ಯರಾತ್ರಿ 2 ಗಂಟೆಯವರೆಗೂ ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಅವಕಾಶವನ್ನ ಮಾಡಿ ಕೊಡಲಾಗಿದೆ ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ಅಂತ ಬಂದಂತ ಸಂದರ್ಭದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಜಾಸ್ತಿ ಇದ್ರೂ ಕೂಡ ಈ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಚರ್ಚ್ ಸ್ಟ್ರೀಟ್ ನಲ್ಲಿ ತುಂಬಾ ಅತಿ ಹೆಚ್ಚಾಗಿ ಸಂಭ್ರಮದಲ್ಲಿ ಮುಳುಗಿರ್ತಾರೆ ಯುವಜನತೆ ಸೋ ಹೀಗಾಗಿ ಅಲ್ಲಿ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ
ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಬೆಂಗಳೂರಿನಲ್ಲಿ ಸರ್ವ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಸಜ್ಜುಗೊಂಡಿರುವಂತದ್ದು, ಯಾವ ರೀತಿಯಾಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ? ಪೃಥ್ವಿ, 2020 ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರು ನಗರ ಸಕಲ ರೀತಿಯಲ್ಲಿ ಸಜ್ಜಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಹಾಟ್ ಸ್ಪಾಟ್ ಅಂತ ಏನ್ ಕರಿತೀವಿ ಈ ಒಂದು ಪ್ರದೇಶ, ಅದು ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ ಮತ್ತೆ ಚರ್ಚ್ ಸ್ಟ್ರೀಟ್ ರಸ್ತೆ ಏನಿದೆ, ಈ ಒಂದು ಮೂರು ರಸ್ತೆಗಳಲ್ಲಿ ಸಹ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಕೈಗೊಂಡಿದ್ದಾರೆ. ಮತ್ತೆ ಈ ಬಾರಿ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸುಮಾರು ಒಂದು 50,000 ಜನ ಯುವಕ ಯುವತಿಯರು ಮತ್ತೆ ಜನ ಇಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಸಹ ಪೊಲೀಸರಿಗೆ ಇದೆ. ಆ ಪ್ರಯುಕ್ತವಾಗಿ ಹೆಚ್ಚಿನ ಬಂದೋಬಸ್ತ್ ಅನ್ನ ಈ ಮೂರು ರಸ್ತೆಗಳಲ್ಲಿ ಮಾಡಿಕೊಂಡಿರುವಂತದ್ದು ಏನು, ಈ ಮೂರು ರಸ್ತೆಗಳಲ್ಲಿ ಸುಮಾರು 600 ಹೆಚ್ಚು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಸಹ ಯಾರಿಗೂ ಒಂದು ಸಣ್ಣ ತೊಂದರೆಯೂ ಸಹ ಆಗಬಾರದು ಮತ್ತೆ ಅಹಿತಕರ ಘಟನೆಗಳಿಗೆ ಆಸ್ಪದ ಆಗಬಾರದು ಅನ್ನೋ ರೀತಿಯಲ್ಲಿ ಸುಮಾರು 600 ಸಿಸಿಟಿವಿಗಳನ್ನ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಪ್ರತಿ ಫೋನ್ ನಲ್ಲೂ ಇಲ್ಲ ಅಂದ್ರೆ ಕನಿಷ್ಠ 3 ಸಿಸಿಟಿವಿಗಳನ್ನ ನಾವು ಕಾಣಬಹುದು. ಏನು ದಿಕ್ಕು ದಿಕ್ಕುಗಳಿಗೂ ಮತ್ತೆ ಕೇವಲ 10 ಒಂದು ಡಿಸ್ಟೆನ್ಸ್ ಗೆ ಒಂದೊಂದು ಸಿಸಿಟಿವಿ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿ ಎಲ್ಲವನ್ನು ಸಹ ಸಂಪೂರ್ಣವಾಗಿ ಕ್ಯಾಪ್ಚರ್ ಮಾಡಬೇಕು. ಯುವಕ ಯುವತಿಯರು ಎಷ್ಟೇ ಎಂಜಾಯ್ ಮಾಡಿದ್ರು, ಎಷ್ಟೇ ಕುಣಿದು ಕುಪ್ಪಳಿಸಿದ್ರು ಸಹ ಯಾರಿಗೂ ಬೇರೆಯವರಿಗೆ ತೊಂದರೆ ಆಗಬಾರದು ಮತ್ತೆ ಇದರಿಂದ ಒಂದು ಬೇರೆಯವರಿಗೆ ಅಸಭ್ಯ ಚಟುವಟಿಕೆಗಳಿಗೆ ಮತ್ತೆ ಬೇರೆ ಒಂದು ಕಾರಣಗಳಿಗೆ ದಾರಿ ಮಾಡಿಕೊಡಬಾರದು ಅಂತೇಳಿ ಈ ಒಂದು ಬಂದೋಬಸ್ತನ್ನ ಮಾಡಿರುವಂತದ್ದು. ಮತ್ತೆ ಈ ಒಂದು ಘಟನೆಗಳನ್ನ ವಾಚ್ ಮಾಡೋ ಸಲುವಾಗಿ ಇಲ್ಲಿ 4 ಏನು ವಾಚ್ ಟವರ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಇದ್ರ ಮೇಲೆ ಪೊಲೀಸರು ನಿಂತ್ಕೊಂಡು ಒಂದು ಟಾರ್ಚ್ ಅನ್ನ ಹಾಕ್ತಾ ಇರ್ತಾರೆ. ಲೈಟ್ ಆಫ್ ಮಾಡೋ ಸಂದರ್ಭದಲ್ಲಿ ಟಾರ್ಚ್ ಅನ್ನ ಹಾಕಿ ಪ್ರತಿಯೊಬ್ಬರನ್ನು ಸಹ ಅಬ್ಸರ್ವ್ ಮಾಡ್ತಾರೆ, ಯಾರಾದ್ರೂ ಗುಂಪಿನಲ್ಲಿ ಮಿಸ್ ಬಿಹೇವ್ ಮಾಡ್ತಾರಾ ಅನ್ನೋದನ್ನ. ಮತ್ತೆ ಅದೇ ರೀತಿ ಮಹಿಳೆಯರಿಗೋಸ್ಕರ ಇಲ್ಲಿ ಸೆಪರೇಟ್ ಬ್ಯಾರಿಕೇಡ್ ಹಾಕಿ ಒಂದು ಲೈನ್ ಅನ್ನು ಸಹ ಮಾಡಿದ್ದಾರೆ, ಅದು ನೋಡಬಹುದು. ಏನು ಸೆಲೆಬ್ರೇಷನ್ ಗೆ ಬರುವಂತ ಮಹಿಳೆಯರು ಮತ್ತೆ ಯುವತಿಯರು ಆ ಒಂದು ಲೈನ್ ಅಲ್ಲೇ ಬರಬೇಕಾಗುತ್ತೆ. ನಂತರ ಈ ಒಂದು ಸೆಲೆಬ್ರೇಷನ್ ಮುಗಿದ ನಂತರವೂ ಅದರಲ್ಲೇ ಸೇಫ್ ಆಗಿ ಅವರು ವಾಪಸ್ ಇಲ್ಲಿಂದ ತೆರಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿರುತ್ತದೆ. ಈ ಒಟ್ಟಾಗಿ ಈ ಒಂದು ಬ್ರಿಗೇಡ್ ಮತ್ತೆ ಎಂಜಿ ರಸ್ತೆಯಲ್ಲಿ ಸುಮಾರು 2,000 ಪೊಲೀಸರನ್ನ ನಿಯೋಜನೆ ಮಾಡಿ ಒಂದು ಬಂದೋಬಸ್ತನ್ನ ಮಾಡಿರುತ್ತದೆ. ಹಾಗೂ ನಗರ ವ್ಯಾಪ್ತಿಯಲ್ಲಿ ಸುಮಾರು 1,500 ಸಿಸಿಟಿವಿಗಳು ಹಾಗೂ 7,000 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅದು ಕೋರಮಂಗಲ, ಇಂದಿರಾನಗರ ಮತ್ತೆ ಏನು ಅತಿ ಹೆಚ್ಚು ವೈಫೈ ಇರುವಂತಹ ನಗರಗಳಲ್ಲಿ ಮತ್ತೆ ಪ್ರತಿಷ್ಠಿತ ಏರಿಯಾಗಳಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ಮಾಡಿರುವಂತದ್ದು. ಏನು ಜನ ರಾತ್ರಿ ಸುಮಾರು 2 ತನಕ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಪೊಲೀಸ್ ಕಮಿಷನರ್ ಒಂದು ಅನುಮತಿಯನ್ನು ಕೊಟ್ಟಿರುವಂತದ್ದು. ಮತ್ತೆ ಅಂಗಡಿ ಮುಗ್ಗಟ್ಟುಗಳು ಹಾಗೂ ವ್ಯಾಪಾರ ವಹಿವಾಟಿಗೂ ಸಹ 2 ತನಕ ಅವಕಾಶ ಕೊಟ್ಟಿರೋದ್ರಿಂದ 2 ತನಕ ಈ ಒಂದು ಹೊಸ ವರ್ಷದ ಸಂಭ್ರಮ ಆಚರಣೆ ಮಾಡಬಹುದು. ಅದಕ್ಕಾಗಿ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಒಂದು ಬಿಗಿ ಬಂದೋಬಸ್ತ್ ಮತ್ತೆ ಕ್ರಮಗಳನ್ನ ಕೈಗೊಂಡಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅವತ್ತಿದ್ದ ಜೋಶ್ ಇವತ್ತಿಲ್ಲ, ಶತ್ರುಗಳ ಕೇಕೆ ಹಾಕಿ ನಗ್ತಿದ್ದಾರೆ. ಸಂಕ್ರಾಂತಿ ಮುಗಿದ ಮೇಲೇನೆ ಖುಷಿ, ಸಂಕ್ರಾಂತಿ ಕಹಿ. ಎಸ್, ಬಿಜೆಪಿ ಸರ್ಕಾರ ರಚನೆಗೆ ಸಾಥ್ ಕೊಟ್ಟವರಿಗೆ ಶಾಕ್ ಎದುರಾಗಿರುವಂತದ್ದು. ಯಾಕಂದ್ರೆ ಅವರ ಗೆದ್ದ ನಂತರನೇ ಮಂತ್ರಿಗಳಾಗ್ಬಿಡ್ತಾರಪ್ಪ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು. ಬಿಜೆಪಿ ನಾಯಕರು ಕೂಡ ಎಲ್ಲೋದ್ರು ಅದೇ ಮಾತುಗಳನ್ನ ಆಡ್ತಾ ಇದ್ರು. ಆದ್ರೆ ಇದುವರೆಗೂ ಕೂಡ ಅವರ ಆಸೆ ಈಡೇರಿಲ್ಲ. ಅರ್ಹ ಶಾಸಕರಿಗೆ ಸಂಕ್ರಾಂತಿಯು ಕೂಡ ಕಹಿಯಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕೈಕೊಟ್ಟು ಹೋದವರಿಗೆ ಆತಂಕದ ಕಾರ್ಮೋಡ ಎದುರಾಗಿದೆ. ಗೆದ್ದ ತಕ್ಷಣ ಮಂತ್ರಿ ಆಗ್ತೀವಿ ಅನ್ನುವಂತ ಜೋಶ್ ಅಂತೂ ಈಗ ಯಾವುದೇ ಶಾಸಕರ ಮುಖದಲ್ಲೂ ಕೂಡ ಇಲ್ಲ. ಗೆದ್ದ ದಿನದ ಖುಷಿ ಸಂಭ್ರಮ ಈಗಂತೂ ಕಾಣ್ತಾನೆ ಇಲ್ಲ. ರಮೇಶ್ ಜಾರಕಿಹೊಳಿ ಅವರ DCM ಕನಸಿಗೂ ಕೂಡ ಈಗ ಆಲ್ರೆಡಿ ಕತ್ತರಿಯನ್ನ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಅದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. DCM ಸ್ಥಾನಗಳ ಅಗತ್ಯ ಇಲ್ಲ ಅನ್ನೋ ಮಾತುಗಳೇ ಪದೇ ಪದೇ ಕೇಳಿ ಬರ್ತಾ ಇರುವಂತದ್ದು. ಪದೇ ಪದೇ ಇದೇ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಹೊನ್ನಾಳಿಯ ಬಿಜೆಪಿಯ ಶಾಸಕ ರೇಣುಕಾಚಾರ್ಯ ಸಾಹುಕಾರ್ಗೆ ಸಡ್ಡನ್ನ ಹೊಡೆದಿದ್ದಾರೆ, ಮತ್ತು ಒಂದ್ ಕಡೆ ಶ್ರೀರಾಮುಲು ಅವರು ನಂಗೂ ಬೇಕು DCM ಸ್ಥಾನ ಅಂತ ಹೇಳ್ಬಿಟ್ಟು ಅವರು ಕೂಡ ಒತ್ತಡವನ್ನು ಹಾಕ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ DCM ಸ್ಥಾನಗಳಿಗೆ ಕತ್ತರಿಯನ್ನು ಹಾಕ್ಲಿಕ್ಕೆ ಹೈಕಮಾಂಡ್ ಚಿಂತನೆಯನ್ನ ಕೂಡ ನಡೆಸ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿಯಲ್ಲಿ ಹೆಚ್ಚುತ್ತಾ ಇದ್ದಾರೆ ಸಚಿವ ಆಕಾಂಕ್ಷಿಗಳು, ಮೂಲ ಬಿಜೆಪಿಗರು ನಮಗೂ ಬೇಕು ಸಚಿವ ಸ್ಥಾನ, ನಮಗೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಅರ್ಹ ಶಾಸಕರಲ್ಲಿ ಹೆಚ್ಚುತ್ತಿದೆ ಆತಂಕ. ಸಂಕ್ರಾಂತಿ ಬಳಿಕ ಸಿಹಿ ಅಂದುಕೊಂಡವರಿಗೆ ನಿರಾಸೆ ಆಗುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಂಕ್ರಾಂತಿಗೆ ಸಿಹಿ ಕೊಡ್ತೀವಿ ಅಂತ ಇದ್ದಂತ BSY ಕೂಡ
ಸೈಲೆಂಟ್ ಆಗಿದ್ದಾರೆ. ಯಾಕೆಂದ್ರೆ ಈ ಹಿಂದೆ ಯಡಿಯೂರಪ್ಪನವರು ಹೇಳ್ತಾ ಇದ್ರು 22ನೇ ತಾರೀಕು ಹೋಗ್ತೀನಿ, 21ನೇ ತಾರೀಕು ಹೋಗ್ತೀನಿ, 23ನೇ ತಾರೀಕು ಹೋಗ್ತೀನಿ, ಅದಾದ್ಮೇಲೆ ಹೋಗ್ತೀನಿ, ಈ ತಿಂಗಳ ಅಂತ್ಯಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಈ ತಿಂಗಳ ಅಂತ್ಯದ ಜೊತೆಗೆ ಈ ವರ್ಷದ ಅಂತ್ಯ ಎಲ್ಲೂ ಕೂಡ ಯಡಿಯೂರಪ್ಪನವರು ದೆಹಲಿಗೆ ಹೋಗುವಂತ ಮಾತೇ ಆಡಲಿಲ್ಲ. ಮತ್ತೆ ನೂತನ ಶಾಸಕರಿಗೆ ಈಗ ಶುರುವಾಗಿದೆ ಢವ ಢವ, ಯಾವಾಗ ನಮ್ಮನ್ನ ಮಂತ್ರಿಗಳನ್ನಾಗಿ ಮಾಡ್ತಾರೆ ಅಂತ. ಯಾಕೆಂದ್ರೆ ಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನುವ ಉದ್ದೇಶದಿಂದನೇ, ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅನ್ನುವ ಉದ್ದೇಶದಿಂದನೇ ಅವರು ಪಕ್ಷವನ್ನ ತೊರೆದು ಬಂದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಳಕಟ್ಟಿ, ಇಲ್ಲಿ ಆಲ್ಮೋಸ್ಟ್ ರಾಜೀನಾಮೆ ಕೊಟ್ಟಿದ್ದಂತವರ ಆಸೆ ಇದ್ದಿದ್ದು ನಾವು ಮಂತ್ರಿಗಳಾಗಬೇಕು ಅನ್ನೋದು, ಆದ್ರೆ ಆ ಆಸೆ ಇನ್ನೂ ಆಸೆಯಾಗೇ ಮುಂದುವರಿತಾ ಇದೆ, ಕನಸು ಕನಸಾಗೆ ಇರುವಂತದ್ದು. ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಅಂತ ಸರ್ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರ್ಲಿಕ್ಕೋಸ್ಕರ 15 ಜನ ರಾಜೀನಾಮೆ ಕೊಟ್ರು, ಇನ್ನಿಬ್ಬರು ಶಂಕರ್ ಹಾಗೆ ಮತ್ತು ಒಂದ್ ಕಡೆ ಶ್ರೀಮಂತ್ ಪಾಟೀಲ್ ಅವರು ಕೂಡ ರಾಜೀನಾಮೆ ಕೊಡದಲ್ಲೇನೋ ಅನರ್ಹರಾದ್ರು. ಇನ್ನು 15 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತು, 13 ಅನರ್ಹ ಶಾಸಕರು ಸ್ಪರ್ಧೆಯನ್ನ ಮಾಡಿದ್ರು, ಅದರಲ್ಲಿ 11 ಜನ ಗೆದ್ದು ಅರ್ಹ ಶಾಸಕರಾದ್ರು. ಈ 11 ಜನ ಗೆದ್ದಿರುವಂತವರು ನಮಗೆ ಯಾವಾಗ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದನ್ನೇ ಕಾದು ಕುಳ್ತಿದ್ದಾರೆ. ಆದ್ರೆ ಆ ಒಂದು ಕನಸೇನಿದೆ, ಆಸೆ ಏನಿದೆ, ಅದಿನ್ನೂ ಕೂಡ ಸಾಕ್ತಾನೆ ಇರುವಂತದ್ದು. ಯಾಕೆಂದ್ರೆ ಯಡಿಯೂರಪ್ಪನವರು ನಾಳೆ 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 ಅಂತ ಹೇಳ್ತಾ ಹೇಳ್ತಾ ಅದನ್ನ ಮುಂದೂಡ್ತಾನೆ ಇದ್ದಾರೆ. ಸೊ ಹೀಗಾಗಿ ಆ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಸಂಕ್ರಾಂತಿ ಹಬ್ಬಕ್ಕಾದ್ರೂ ಇವರಿಗೆ ಸಿಹಿ ಸಿಗುತ್ತಾ ಅನ್ನೋದು ಒಂದು ನಿರೀಕ್ಷೆ ಏನಿದೆ ಆ ಸಚಿವಾಕಾಂಕ್ಷಿಗಳಿಗೆ, ಅದು ಈಡೇರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿರುವಂತಹ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಇಲ್ಲಿ ಸಚಿವ ಸ್ಥಾನ ಇವತ್ತು ನಾಳೆ ಅಥವಾ ಈ ಮಂತ್ ಆಗ್ಬೋದು ಅನ್ಕೊಳ್ತಾ ಇದ್ದಂತ ಆಸೆ ಕನಸು ಎಲ್ಲವೂ ಕೂಡ ಹಾಗೆ ಮುಂದುವರಿತಾ ಇರುವಂತದ್ದು. ಯಾವಾಗಂತೆ ಸಚಿವ ಸಂಪುಟ ವಿಸ್ತರಣೆ? ಪೃಥ್ವಿರಾಜ್, ಬಿಜೆಪಿಯ ಹೊಸ ಶಾಸಕರಿಗೆ ಮತ್ತೆ ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಅವರು ನಾವು ಎಲೆಕ್ಷನ್ ಮುಗಿದ ತಕ್ಷಣ ಗೆದ್ದ ತಕ್ಷಣ ನಾವು ಶಾಸಕರ ಆಗ್ತೀವಿ, ಶಾಸಕರ ಆದ ತಕ್ಷಣ ನಾವು ಕೇಳಿದ್ದು ನಮಗೆ ಖಾತೆ ಸಿಕ್ಬಿಡುತ್ತೆ ಅಂತಕ್ಕಂಥ ಒಂದು ಜೋಶಲ್ಲಿ ಇರ್ತಕ್ಕಂತಹ ಒಂದು ಶಾಸಕರೇನಿದ್ದಾರೆ, ಆ ಶಾಸಕರಿಗೆ ಮತ್ತೆ ನಿರಾಸೆ ಆಗಿದೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಅವರು ಆತಂಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಅಲ್ಲಿ ಸಂಕ್ರಾಂತಿಯ ಬಳಿಕ ಹೈಕಮಾಂಡ್ ಭೇಟಿ ಮಾಡ್ತೇವೆ, ಹೈಕಮಾಂಡ್ ಭೇಟಿ ಮಾಡಿ ಸಂಪುಟ ವಿಸ್ತರಣೆಗೆ ಒಂದು ಸಮಯಾವಕಾಶವನ್ನು ಕೇಳ್ಕೊಂಡ್ ಬರ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನ ಸಿಎಂ ಯಡಿಯೂರಪ್ಪನವರು ನೂತನ ಶಾಸಕರಿಗೆ ನೀಡಿದ್ರು. ಆದ್ರೆ ಅಂತಿಮವಾಗಿ ಯಡಿಯೂರಪ್ಪನವರು ದೆಹಲಿಗೆ ಹೋಗ್ತಕ್ಕಂಥ ಮನಸ್ಸನ್ನ ಮಾಡ್ತಾ ಇಲ್ಲ. ಜೊತೆಗೆ ಜನವರಿಯಲ್ಲಿ ಒಂದು ಅಧಿವೇಶನ ಘೋಷಣೆ ಆಗಿತ್ತು, ಆ ಅಧಿವೇಶನವನ್ನು ಮತ್ತೆ ಮುಂದೂಡಲಾಗಿದೆ. ಅಂದ್ರೆ ಜನವರಿಯಲ್ಲಿ ಒಂದ್ ವೇಳೆ ಅಧಿವೇಶನ ಆಗಿದೆ ಆದಲ್ಲಿ ಸಂಕ್ರಮಣಕ್ಕೂ ಮುಂಚಿತವಾಗಿ ಇವರೆಲ್ಲ ಹೊಸ ಸಚಿವರಾಗ್ತಾರೆ, ಮಿನಿಸ್ಟರ್ ಆಗ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇರಲಿತ್ತು. ಆದ್ರೆ ಅಂತಿಮವಾಗಿ ಇದೀಗ ಫೆಬ್ರವರಿಗೆ ಅದು ಅಧಿವೇಶನ ಮುಂದೂಡುವ ಕಾರಣ ಸಂಕ್ರಾಂತಿ ಬಳಿಕ ಸಚಿವರಾಗ್ತೀವಿ ಅಂತಕ್ಕಂಥ ಒಂದು ಕನಸನ್ನು ಕಾಣ್ತಾ ಇದ್ರು. ಆ ಕನಸು ಇದೀಗ ಭಗ್ನವಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ನೂತನ ಶಾಸಕರು ಮತ್ತೆ ಸಿಎಂ ಮೇಲೆ ಒಂದು ಒತ್ತಡ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಆರಂಭಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ ನೋಡ್ತಾ ಇದ್ದೀರಾ, ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಡೌಟು ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಸಚಿವಾಕಾಂಕ್ಷಿಗಳಲ್ಲಿ ಆತಂಕ ಮುಂದುವರೆದಿದೆ, ಯಾವಾಗ ಮಾಡ್ತಾರೆ? ಈಗ ಆಲ್ರೆಡಿ ಸುಮಾರು ಒಂದ್ ತಿಂಗಳಾಯ್ತು, ಮತ್ತೆ 2 ತಿಂಗಳು ಮುಂದೂಡ್ತಾನೆ ಹೋಗ್ತಾ ಇರುವಂತದ್ದು. ನಮ್ಮ ಆಸೆಗಳು ಇನ್ನೂ ಈಡೇರಿಲ್ಲ ಅನ್ನುವ ಅಸಮಾಧಾನ ಮುಂದುವರೆದಿದೆ. ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ರೆ ಹೊಸ ವರ್ಷದ ಆರಂಭದಲ್ಲೇ ಡಿಕೆಶಿಗೆ ಶಾಕ್ ಎದುರಾಗಿರುವಂತದ್ದು. ಕನಕಪುರ ತಹಶೀಲ್ದಾರ್ ದಿಢೀರ್ ಅಂತ ಎತ್ತಂಗಡಿ ಆಗಿದ್ದಾರೆ. ಡಿಕೆಶಿಯ ಆಪ್ತರಾಗಿದ್ದಂತ ತಹಶೀಲ್ದಾರ್ ಆನಂದಯ್ಯ ಅವರನ್ನ ಎತ್ತಂಗಡಿ ಮಾಡಲಾಗಿರುವಂತದ್ದು. ಸಾಕಷ್ಟು ವರ್ಷಗಳಿಂದ ಅಲ್ಲೇ ಜಾಂಡ ಹೂಡಿದ್ರಂತೆ. ಸೊ ಹೀಗಾಗಿ ಅವರನ್ನ ವರ್ಗಾವಣೆ ಮಾಡಲಾಗಿರುವಂತದ್ದು. ಇದಕ್ಕೆ ಪ್ರಮುಖ ಉದ್ದೇಶ ಏನಿರ್ಬೋದು ಅಂತ ನೋಡೋದಾದ್ರೆ, ಕಪಾಲ ಬೆಟ್ಟದ ಬಗ್ಗೆ ವರದಿ ಮೊದಲೇ, ಅಂದ್ರೆ ಕಪಾಲ ಬೆಟ್ಟದ ಬಗ್ಗೆ ವರದಿಯನ್ನ ಪಡೆದುಕೊಳ್ಳೋದಕ್ಕೂ ಮೊದಲೇ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಆನಂದಯ್ಯಗೆ ವರದಿಯನ್ನ ನೀಡಲಿಕ್ಕೆ ಸೂಚನೆಯನ್ನ ನೀಡಲಾಗಿತ್ತು, ಆದ್ರೆ ಆ ಒಂದು ವರದಿಯನ್ನು ನೀಡುವುದಕ್ಕೂ ಮುಂಚೆನೆ ಅವರನ್ನ ಈಗ ಬೇರೆ ಕಡೆ ವರ್ಗಾವಣೆ ಮಾಡಲಾಗಿದೆ. ಡಿಸೆಂಬರ್ 28ಕ್ಕೆ ಸ್ಥಳಕ್ಕೆ ಭೇಟಿ ನೀಡಿದ್ರು ತಹಶೀಲ್ದಾರ್, ಅವರ ವರದಿಗೂ ಮೊದಲೇ ಈಗ ವರ್ಗಾವಣೆಯನ್ನ ಮಾಡಲಾಗಿರುವಂತದ್ದು. ಕನಕಪುರ ತಹಶೀಲ್ದಾರ್ ಆಗಿ ವರ್ಷ ಅವರನ್ನ ನೇಮಕ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿದ್ರು ವರ್ಷ ಅವರು, ಅವರನ್ನ ಈಗ ಕನಕಪುರಕ್ಕೆ ನೇಮಕ ಮಾಡಲಾಗಿರುವಂತದ್ದು.
ನಿಮಗೆ ಆಲ್ರೆಡಿ ಗೊತ್ತಿದೆ ಒಂದು ಪ್ರದೇಶದಲ್ಲಿ ಕನಕಪುರ ತಾಲೂಕಿನಲ್ಲಿ ಒಂದು ಗುಡ್ಡದಲ್ಲಿ ಕಪ್ಪತ್ತ ಗುಡ್ಡದಲ್ಲಿ ಯೇಸು ಪ್ರತಿಮೆಯನ್ನ ನಿರ್ಮಾಣ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು ಇದೇ ಒಂದು ವಿಚಾರ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿದ್ರೆ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರಲ್ಲಿ ಒಬ್ಬರಾಗಿದ್ರು ತಹಶೀಲ್ದಾರ್ ಅವರು ಅವರು ಕನಕಪುರ ಕ್ಷೇತ್ರದಲ್ಲೇ ಇದ್ದಂತವರು ಆ ತಹಶೀಲ್ದಾರ್ ಅನ್ನ ಈಗ ಎತ್ತಂಗಡಿ ಮಾಡಲಾಗಿರುವಂತದ್ದು ಏಕೆಂದ್ರೆ ಈಗ ನಾವು ಒಂದನ್ನ ಗಮನಿಸಬಹುದು ಈ ವಿಚಾರದಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಮುಂದೆ ರಾಮನಗರ ಜಿಲ್ಲೆಯನ್ನ ಕ್ಲೀನ್ ಮಾಡಬೇಕಾಗುತ್ತೆ ಕ್ಲೀನ್ ಮಾಡೋದಕ್ಕೆ ಮುಂದಾಗ್ತೀವಿ ಎಲೆಕ್ಷನ್ ಎಲ್ಲ ಮುಗಿಲಿ ರಿಸಲ್ಟ್ ಎಲ್ಲ ಬರಲಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಈ ಒಂದು ಪ್ರಕ್ರಿಯೆ ಈ ಒಂದು ವರ್ಗಾವಣೆಯ ಮುಖಾಂತರ ಆರಂಭವಾಗಿದೆಯಾ ಅನ್ನುವ ಪ್ರಶ್ನೆಯನ್ನ ಕೂಡ ಮೂಡಿಸ್ತಾ ಇರುವಂತದ್ದು ಒಟ್ಟಿನಲ್ಲಿ ಈ ಒಂದು ಇಯರ್ ಎಂಡ್ ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅವರ ಅತ್ಯಾಪ್ತ ಅಧಿಕಾರಿಯನ್ನ ಎತ್ತಂಗಡಿ ಮಾಡುವ ಮುಖಾಂತರ ಬಿಜೆಪಿ ಸರ್ಕಾರ ಶಾಖನ್ನ ನೀಡಿದೆ ಸಾಕಷ್ಟು ವರ್ಷಗಳಿಂದ ಅದೇ ಒಂದು ಕನಕಪುರ ತಾಲೂಕಿನಲ್ಲಿ ತಹಶೀಲ್ದಾರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರಂತೆ ಸೊ ಈಗ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಪ್ರವಾಹ ಸಂತ್ರಸ್ತರಿಗಿಲ್ಲ ಹೊಸ ವರ್ಷದ ಸಂಭ್ರಮ ಅರಕಲು ಮುರುಕಲು ಮನೆಗಳಲ್ಲೇ ಸಾಗ್ತಾ ಇದೆ ಇವರ ಜೀವನ ಸಂತ್ರಸ್ತರ ಕಷ್ಟವನ್ನ ತೋರಿಸ್ತಾ ಇದೆ ನ್ಯೂಸ್ 18 ಕನ್ನಡ ಎಲ್ರಿಗೂ ಒಂದ್ ರೀತಿಯಾಗಿ ಹೊಸ ವರ್ಷ ಬಂತಲ್ಲ ಅಂತ ಸಂಭ್ರಮದಲ್ಲಿದ್ರೆ ಆದ್ರೆ ಉತ್ತರ ಕರ್ನಾಟಕ ಭಾಗ ಸೇರಿದಂತೆ 18 ಜಿಲ್ಲೆಗಳಲ್ಲಿ ಸಾವಿರಾರು ಹಳ್ಳಿಗಳು ಹಾಗೆ ಲಕ್ಷಾಂತರ ಜನ ಬೀದಿಗೆ ಬಿದ್ದಿದ್ರು ಇಡೀ ಕರ್ನಾಟಕ ಮರುಕಪಟ್ಟಿತ್ತು ಅವರ ಜೀವನ ಇನ್ನೂ ಕೂಡ ಅದೇ ರೀತಿಯಾಗಿ ಇದೆ ಯಥಾಸ್ಥಿತಿಯಲ್ಲಿ ಮುಂದುವರೆದಿರುವಂಥದ್ದು ಬರೀ ಪರಿಹಾರದ ಭರವಸೆಯಲ್ಲಿದ್ದಾರೆ ಆದ್ರೆ ಆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ ಪರಿಹಾರದ ಭರವಸೆ ಭರವಸೆ ಆಗಿ ಉಳಿದಿದೆ ಅಂದು ಬಂದು ಧೈರ್ಯವನ್ನ ತುಂಬಿದಂತವರು ಈಗ ಎಲ್ಲರೂ ಕೂಡ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಮುಳುಗಡೆ ಊರಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದೆ ಒಂದೊಂದೇ ಜಿಲ್ಲೆಯದ್ದನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ 8 ಗಂಟೆಯ ಬುಲೆಟಿನ್ ಅಲ್ಲಿ ಬೆಳಗಾವಿ ಜಿಲ್ಲೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ ಈಗ ಹಾವೇರಿ ಜಿಲ್ಲೆಯ ಪರಿಸ್ಥಿತಿಯನ್ನ ತೋರಿಸ್ತೀವಿ ಗೃಹ ಸಚಿವರ ಊರದು ಗೃಹ ಸಚಿವರೇ ನೀವು ನೋಡ್ಲೇಬೇಕಾದಂತ ಸುದ್ದಿ ಇದು ನಿಮ್ಮ ಕ್ಷೇತ್ರದ ಜನರ ಕರುಣಾಜನಕ ಕತೆ ಇದು ಹಾವೇರಿ ತಾಲೂಕಿನ ಕಾಟೇನಹಳ್ಳಿಯ ಕಣ್ಣೀರ ಕಥೆಯನ್ನ ತೋರಿಸ್ತೀವಿ ಅಲ್ಲಿನ ಜನ ಯಾವ ರೀತಿಯಾಗಿ ಇನ್ನೂ ಕೂಡ ಅಂದ್ರೆ ಮನೆಯನ್ನ ಕಟ್ಟಿಕೊಳ್ಳೋದಕ್ಕಾಗ್ದನೆ ಪರಿಹಾರ ಸಿಗ್ದನೆ ನೋವನ್ನ ಪಡ್ತಾ ಇರುವಂಥದ್ದು ವ್ಯಥೆಯನ್ನ ಪಡ್ತಾ ಇದ್ದಾರೆ ಕಣ್ಣ ಮುಂದೆನೆ ನೆರೆಯಲ್ಲಿ ಮನೆ ಕೊಚ್ಚಿ ಹೋಯ್ತು ಮನೆಯ ಜೊತೆಗೆ ಮನೆಯ ಯಜಮಾನನನ್ನ ಕೂಡ ಕಳ್ಕೊಂಡಿದ್ರು ಆ ಮನೆಯವರು ಕಣ್ಣೀರಿನಲ್ಲಿ ಕೈ ತುಳಿತಾ ಇದ್ದಾರೆ ತಾಯಿ ಮತ್ತೆ ಮಗಳು ಪ್ರವಾಹದಿಂದ ಬೆಳೆ ನಾಶವಾಗಿ ನೊಂದಿದ್ರು ಹನುಮಂತಪ್ಪ ಅವರು ಮನೆ ಬೆಳೆಯನ್ನ ಕೊಚ್ಚಿ ಹೋದಂತ ಹಿನ್ನೆಲೆಯಲ್ಲಿ ಬಳಿಕ ಅವರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಆ ಕುಟುಂಬದ ಆಧಾರ ಸ್ತಂಭವಾಗಿದ್ದಂತ ವ್ಯಕ್ತಿ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಅವರ ಪತ್ನಿ ಮತ್ತೆ ಮಗಳು ಹೇಗಪ್ಪ ಜೀವನ ಸಾಗಿಸೋದು ಅಂತ ಗೊತ್ತಾಗ್ದಲೇ ನೋವನ್ನ ಪಡ್ತಾ ಇರುವಂತದ್ದು ಇನ್ನೊಂದ್ ಕಡೆ ಪರಿಹಾರನೂ ಕೂಡ ಅವರಿಗೆ ಸಿಕ್ಕಿಲ್ಲ 4 ತಿಂಗಳಿನಿಂದ ವಾಲ್ಮೀಕಿ ಭಜನಾ ಮಂದಿರದಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ ತಾತ್ಕಾಲಿಕ ಸೂರು ಕೂಡ ಕೊಟ್ಟಿಲ್ಲ ಬೆಳೆ ಪರಿಹಾರ ಕೂಡ ಸಿಕ್ಕಿಲ್ಲ ಅವರಿಗೆ ಸಹಾಯಕ್ಕಾಗಿ ಅಂಗಲಾಚಿಸ್ತಾ ಇದ್ದಾರೆ ನೆರೆ ಸಂತ್ರಸ್ತರು ಹಾವೇರಿ ಜಿಲ್ಲೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯಾದಂತಹ ಕಣ್ಣೀರಿನ ಕಥೆ ಇದು ಆ ಕುಟುಂಬದ ಆಧಾರ ಸ್ತಂಭವಾಗಿದ್ದಂಥವರು ಮನೆಯಲ್ಲಿ ಇಲ್ಲ ಅಂದ್ರೆ ಎಂತ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಅದರಲ್ಲೂ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಹಾವೇರಿಯ ಕಾಟೇನಹಳ್ಳಿಯಲ್ಲಿ ಹನುಮಂತಪ್ಪ ಎಂಬ ಒಬ್ಬ ರೈತ ಸಾವನ್ನಪ್ತಾನೆ ಯಾವ ಕಾರಣಕ್ಕೆ ಅಂದ್ರೆ ಒಂದ್ ಕಡೆ ಮನೆ ಕೊಚ್ಕೊಂಡು ಹೋಗುತ್ತೆ ಇನ್ನೊಂದ್ ಕಡೆ ಆತ ಬೆಳೆದಿದ್ದಂತ ಬೆಳೆಯೆಲ್ಲವೂ ಕೂಡ ನಾಶವಾಗೋಗಿರುತ್ತೆ ಸಾಲ ಸೋಲವನ್ನ ಮಾಡಿ ಅವರು ಬೆಳೆಯನ್ನ ಬೆಳೆದಿದ್ರು ಅದು ಕೂಡ ನಾಶವಾಗೋಗಿತ್ತು ಸೊ ಮುಂದೆ ದಾರಿ ಕಾಣದಲ್ಲೇ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಾದ್ಮೇಲೆ ಅವರ ಪತ್ನಿ ಮತ್ತೆ ಮಗಳು ಇಬ್ರು ಕೂಡ
ಅನಾಥವಾಗಿರುವಂತದ್ದು. ಇದುವರೆಗೂ ಕೂಡ ಅವರಿಗೆ ಸರಿಯಾಗಿ ಸ್ಪಂದಿಸಿಲ್ಲ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರ. ಪರಿಹಾರ ಕೂಡ ಸಿಕ್ಕಿಲ್ಲ, ತಾತ್ಕಾಲಿಕ ಸೂರು ಕೂಡ ಸಿಕ್ಕಿಲ್ಲ, ಬೆಳೆ ಪರಿಹಾರ ಕೂಡ ಸಿಕ್ಕಿಲ್ಲ. ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಪತ್ನಿ ಅಂದ್ರೆ ಹನುಮಂತಪ್ಪ ಅವರ ಪತ್ನಿ ಮತ್ತೆ ಅವರ ಮಗಳಿಗೆ ವಾಲ್ಮೀಕಿ ಭಜನಾ ಒಂದು ಮಂದಿರ ಇದೆ, ಅಲ್ಲೇ ಇವರು ಕಳೆದ 4 ತಿಂಗಳಿಂದಲೂ ಕೂಡ ಜೀವನವನ್ನ ನಡೆಸ್ತಾ ಇದ್ದಾರೆ. ಸರ್, ನಿಮಗೆ ತೋರಿಸ್ತಾ ಇದೀವಿ ಎಂತ ಒಂದು ದುಸ್ಥಿತಿಯಲ್ಲಿ ಅವರು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ. ಸ್ನಾನ ಮಾಡಲಿಕ್ಕೆ ಸೀರೆಯನ್ನ ಕಟ್ಕೊಂಡು ನಂತರ ಮರೆಮಾಚಿಕೊಂಡು ಸ್ನಾನವನ್ನ ಮಾಡುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಯಾವುದೇ ಹೆಣ್ಮಕ್ಳಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದೇ ನ್ಯೂಸ್ 18 ಕೇಳ್ಕೊಳ್ಳುವಂಥದ್ದು. ಆದ್ರೆ ಏನ್ ಮಾಡೋದು, ಇಂಥ ಜನಪ್ರತಿನಿಧಿಗಳು ಇದ್ದಂತ ಸಂದರ್ಭದಲ್ಲಿ ನಾವಿನ್ನೇನ್ ನಿರೀಕ್ಷೆ ಮಾಡ್ಲಿಕ್ಕೆ ಆಗುತ್ತೆ? 1000 ಸಲಿ ಹೇಳ್ತೀವಿ, 1000 ಸಲಿ ಹೋಗಿತ್ತೀವಿ, ಮಾನ ಮರ್ಯಾದೆ ಇಲ್ವಾ, ನಾಚಿಕೆ ಆಗಲ್ವಾ ನಿಮ್ಗೆ ಅಂತ. ಆದ್ರೂ ಕೂಡ ಯಾರು ಸ್ಪಂದಿಸ್ತಾ ಇಲ್ಲ. ಏನ್ ಮಾಡ್ಲಿಕ್ಕೆ ಆಗುತ್ತೆ ಇಂತಹ ಒಂದು ಪರಿಸ್ಥಿತಿಗೆ? ಅಟ್ಲೀಸ್ಟ್ ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ ಅನ್ನೋದೇ ನ್ಯೂಸ್ 18 ನ ಕಳಕಳಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ, ಅಲ್ಲಿನ ಜನಪ್ರತಿನಿಧಿಗಳನ್ನ ಕೂಡ ಮಾತನಾಡಿಸ್ತೀವಿ, ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಬದುಕ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಪ್ರವಾಹದ ಪರಿಸ್ಥಿತಿಯಲ್ಲಿ ಸಂತ್ರಸ್ತರಾಗಿರುವಂತ ಜನ ಅನ್ನೋದನ್ನ, ಇಲ್ಲಿನ ಪರಿಸ್ಥಿತಿ ಬಗ್ಗೆ, ಹಾವೇರಿಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಂಕನಗೌಡ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಇನ್ನು ಉತ್ತರ ಕರ್ನಾಟಕದಲ್ಲಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಸುರಿದಂತ ಮಳೆ ಏನಿದೆ, ಸಾವಿರಾರು ಕುಟುಂಬಗಳನ್ನ ಬೀದಿಗೆ ತಳ್ಳಿದೆ. ಅದರಲ್ಲೂ ಕೂಡ ಏನು ಯಾಲಕ್ಕಿ ನಾಡು ಹಾವೇರಿ ಜಿಲ್ಲೆಯಲ್ಲಿ ಏನು ಮಹಾಮಳೆ ಏನು ಸುರಿದಿತ್ತು, ಆ ಮಹಾಮಳೆಗೆ ಏನು ನೂರಾರು ಕುಟುಂಬಗಳು ಅಕ್ಷರಶಃ ಬೀದಿಗೆ ಬಿದ್ದಿದ್ವು. ಏನು ಇದುವರೆಗೂ ಕೂಡ ಏನು ಆ ಮಹಾಮಳೆ ಇದೆ, ಇವತ್ತಿನವರೆಗೂ ಕೂಡ ಏನು ಮಹಾಮಳೆಗೆ ಏನು ಹಲವಾರು ಮನೆಗಳನ್ನು ಕಟ್ಟಿಕೊಳ್ಳಿದ್ರು, ಆ ಮನೆಗಳ ಕುಟುಂಬಗಳಷ್ಟರು ಕೂಡ ಇವತ್ತು ಕೂಡ ಬೀದಿಗೆ ಬಿದ್ದಾ ಇದ್ರೆ ಏನು ಅದೇ ಅಷ್ಟೇ ಅಲ್ಲದೆ ಕೂಡ ಏನು ಈ ಕುಟುಂಬದ ಒಡೆಯಾಗಿದ್ದಂಥ ಹನುಮಂತಪ್ಪ ಪವಾಡೆ ಅನ್ನೋನು ಏನು ಏನು ಕಳೆದ ಮಳೆ ಏನು ಮಹಾಮಳೆ ಏನು ಸುರಿತಿತ್ತು, ಆ ಮಳೆ ಸಂದರ್ಭದಲ್ಲಿ ಏನು ಮನೆಯನ್ನು ಕಳೆದುಕೊಂಡದ, ಆ ಮನೆ ಕಳ್ಕೊಂಡ ಫೀಲಿಂಗ್ಸಿಗೆ ಅಂದ್ರೆ ಅದು ಒಂದು ಯೋಚನೆ ಮಾಡಿ ಕೂಡ ಏನು ಏನು ಪಕ್ಕದಲ್ಲಿರುವಂತಹ ಮನೆ ಹಿಂದಿರುವಂತಹ ಏನು ಹೊಂಡ ಇದೆ, ಆ ಹೊಂಡಕ್ಕೆ ಹಾರಿ ಏನು ಆತ್ಮಹತ್ಯೆಯನ್ನು ಸಹ ಮಾಡಿಕೊಂಡಿದೆ. ಹೀಗಾಗಿ ಅಕ್ಷರ ಸಹ ಆ ಕುಟುಂಬ ಏನಿದೆ ಇವತ್ತು ಬೀದಿಗೆ ಬಂದಿದೆ. ಇವರು ಸಹ ಇದೇ ಒಂದು ಸ್ವಲ್ಪ ಸ್ವಲ್ಪ ರೂಮಿನಲ್ಲಿ ಏನು ತನ್ನ ಪಾತ್ರೆಗಳನ್ನು ಹಾಗೂ ತನ್ನ ದಿನನಿತ್ಯದ ಜೀವನಗಳನ್ನ ತಾಯಿ ಮಕ್ಕಳು ಏನು ಇಲ್ಲಿ ಕಳೀತಾ ಇದ್ದಾರೆ. ಈ ಹನುಮಂತಪ್ಪ ಪವಾಡಿಗೆ ಒಂದು 3 ಜನ ಹೆಣ್ಮಕ್ಳಿದ್ದಾರೆ. ಆ 2 ಹೆಣ್ಮಕ್ಳನ್ನ ಈಗಾಗಲೇ ಮದುವೆ ಮಾಡಿಕೊಟ್ಟಿದ್ರು, ಆದರೆ ಒಬ್ಬ ಹೆಣ್ಮಗಳ ಏನು ಗಂಡನ ಸಹ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಏನು ಒಬ್ಳು ಅಂದರೆ ವಯಸ್ಸಿಗೆ ಬಂದಿರುವಂಥ ಒಂದು ಮಗಳು ಮತ್ತು ಏನು ಒಂದು ತಾಯಿ, ಈ ಕುಟುಂಬ ಕಳೆದ 4 ತಿಂಗಳಿಂದ ಈ ಮನೆಯಲ್ಲಿ ವಾಸವಾಗಿದೆ. ಇವರು ನಿಜಕ್ಕೂ ಎಷ್ಟು ಶೋಚನೀಯ ಸ್ಥಿತಿ ಅನುಭವಿಸ್ತಾ ಇದ್ದಾರೆ, ಏನು ಯಾರಾದರೂ ಜನ ಇದಾರೋ ಇಲ್ವೋ ಅಂಥ ಸಮಯಗಳನ್ನು ನೋಡಿಕೊಂಡು ಇವರು ಸ್ನಾನಕ್ಕೆ ಹೋಗಬೇಕು, ಅಂಥ ಸಮಯಗಳನ್ನು ನೋಡಿಕೊಂಡು ದಿನನಿತ್ಯ ಕರ್ಮಗಳನ್ನು ಇವರು ನಿತ್ಯ ಮಾಡಬೇಕಾದ ಒಂದು ಪರಿಸ್ಥಿತಿ ಈ ಸಂಘವ ಕುಟುಂಬಕ್ಕೆ ನಿಜವಾಗ್ಲೂ ಒದಗಿ ಬಂದಿದೆ. ಇದ್ರ ಜೊತೆ ಮಾತಾಡಲಿಕ್ಕೆ ಸ್ವತಃ ಆ ಕುಟುಂಬದ ಯಜಮಾನ್ರು ನಮ್ಮ ಜೊತೆ ಇದ್ದಾರೆ. ಏನು ಅಮ್ಮ, ಎಷ್ಟು ದಿನ ಆತ ಇಲ್ಲಿ ಬಂದು ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ರಿ? 1 ತಿಂಗಳು ತುಂಬ ಇದ್ರಾಗತ್ತೆ ನೋಡ್ರಿ. ಆತ್ರಿ ಬಂದು ಮತ್ತೆ ಬರತಿ ಒಂದು 2 ತಿಂಗಳು ಇದ್ದಿರು ಇಲ್ಲೇ. ನಮ್ಮ ಯಜಮಾನ್ ತೀರ್ಕೊಂಬಿಟ್ರಿ, ಸಾಲ ಇದಾಗಿದ್ದಕ್ಕೂ ಅದಕ್ಕೂ ಭಾಳ ಸಂಕಟ ಪಡ್ಕಂದ್ರಿ ಅವ್ರು. ಪಡ್ಕೊಂಡು ಊಟನೂ ಮಾಡ್ತಿದ್ದಿಲ್ರಿ ಸರಿತ್ನಿಗೆ, ಹೊಲದ್ದು ಏನಿಲ್ರಿ, ಊಟನೂ ಮಾಡ್ತಿದ್ದಿಲ್ಲ. ನನ್ನ ಮಗಳು ಹೆಂಗೆ ಮಾಡಲಿ, ಖರ್ಚು ಮಾಡಲಿ, ಓದ್ಯಾಳ, ನಾ ಎಲ್ಲಿಂದ ಕೊಡಲಿ ಅನ್ನೋದು ಒಂದು ಇಟ್ಕೊಂಬಿಟ್ರಿ ಅವರು. ಸರ್ಕಾರದಿಂದ ಏನೆಲ್ಲ ನಿಮ್ಮ ಯಜಮಾನ ತೀರ್ಕೊಂಡ್ರು ಮತ್ತೆ ನೀವು ಮನೆಯನ್ನು ಕಳ್ಕೊಂಡ್ರಿ, ಏನೇನೆಲ್ಲ ಪರಿಹಾರ ಸಿಕ್ಕಿದ್ದು ನಿಮಗೆ? ಇದಾರ ನೋಡ್ರಿ, ಇದೆ ಮನೆದೇನ 1 ಲಕ್ಷನ ಹಾಕ್ಯಾರ ನೋಡ್ರಿ. ಇದಾರ ಮತ್ತೇನಿಲ್ರಿ, ನನಗೆ ಏನು ಬಂದಿಲ್ಲ. ಏನಮ್ಮ ಇಲ್ಲೇ ನೋಡಿ, ಇದು ಒಂದೇ ರೂಮ್ ಇದೆ, ಇಲ್ಲಿ ಸ್ನಾನಕ್ಕೂ ರೂಮ್ ಇಲ್ಲ, ಟಾಯ್ಲೆಟ್ ರೂಮ್ ಇಲ್ಲ, ಹೇಗೆಲ್ಲ ದಿನಂತ ಹೇಗೆ ಇದು ಮಾಡ್ತೀವಿ? ಏನು ಮಾಡ್ಬೇಕ್ರಿ, ಬಕೆಟ್ನ ನೀರು ತುಂಬ್ಕೊಂಡು ಹೋಗೋದು, ಜಳಕ ಮಾಡ್ಕೊಳ್ಳೋದು ಬರೋದು, ಅದು ವಾರಕ್ಕೋ 2 ಸರಿ ಅಷ್ಟೇ ಜಳಕ ಮಾಡ್ತಾನೆ ರೀ. ಏನು ಮಾಡೋಕೆ, ಪರಿಸ್ಥಿತಿ ಎಷ್ಟಂತ ಹೊತ್ಕೊಂಡು ಆಡಾಡ್ಬೇಕ್ರಿ ನಾನು, ಅದಕ್ಕೆ ಹಿಂಗೆ ಮಾಡ್ತಾನೆ ರೀ. ಏನು ಮಾಡಲಿ ನಾನು, ಹಿಂಗೆ ಎಲ್ಲಿ ಎಲ್ಲಿ ಜಳಕ ಮಾಡ್ತೇನೆ ಅಲ್ರಿ, ನಮ್ಮ ಮನೆ ಬಿದ್ದೈತಲ್ರಿ ಹಳೆ ಮನೆ, ಅಲ್ಲೇ ಬಾಗಲ್ದಾಗ ಕುತ್ಕೊಂಡು ಒಂದು ಸೀರೆ ಕಟ್ಕೊಂಡು ಮಾಡ್ತಾನೆ ರೀ ಜಳಕನ. ಏನು ಅವ್ರಿಗೆ ವಯಸ್ಸು ಬಂದಂತ ಅವ್ರ ಮಗಳು ಸಹ ನಮ್ಮ ಜೊತೆಗೆ ಇದ್ದಾರೆ. ಮೇಡಮ್, ಹೇಗೆ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರಿ ನೀವು? ಸರ್, ಅದು ಆ್ಯಕ್ಚುಲಿ ನನಗಿಂತ ಇಲ್ಲಿ ಇರೋಕ್ಕಾಗಲ್ಲ ಅಂತಂದು ಇವ್ರು ನಮ್ಮ ಅಕ್ಕ ರೀ, ಇದೇ ಊರ ಕೊಟ್ಟಿದ್ದೆ, ನಾನು ಅಲ್ಲೇ ಹೋಗಿದ್ದೇನೆ ರೀ. ಇಲ್ಲಿ ಸ್ನಾನಕ್ಕೆ ಫೆಸಿಲಿಟೀಸ್ ಇಲ್ಲ, ಬಾತ್ರೂಮ್ ಇಲ್ಲ, ಏನಿಲ್ಲ ರೀ. ಬಾಡಿಗೆ ಅಂತ ಬಂದಿಲ್ಲ, ಅದು 1 ಲ್ಯಾಕ್ ಅಂತ ಹೇಳಿದ್ವಲ್ಲ ಸರ್ ಮನೆ ಬಿದ್ದಿದ್ದು,
ಅದು ಬಿಟ್ರೆ ಏನು ಬಂದಿಲ್ಲ. ಅಲ್ಲೇ ಕಟ್ಟಿಸ್ಬೇಕಂತ ಸರ್ ಮನೇನ. ಅಲ್ಲಿ ಕಟ್ಸಕ್ ಹೆಂಗ್ ಸರ್ ಕಟ್ಟಿಸ್ಬೇಕು, ಏನ್ ಫೆಸಿಲಿಟೀಸ್ ಇಲ್ಲಿ. ಈಗ ಕಲ್ಲು ಮಣ್ಣು ತಂದು ಹಾಕಿದ್ರು, ಅಲ್ಲಿ ಎಲ್ಲಿ ಸುರುಕಬೇಕ್ರಿ? ಕಲ್ಲು ಸುರುಕಣಕ್ಕಿಲ್ಲ, ಏನಿಲ್ಲ. ನಿಜಕ್ಕೂ ಈ ಕುಟುಂಬ ಏನಿದೆ ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದೆ. ಯಾಕಂತಂದ್ರೆ ಅವರ ಸ್ನಾನ ಸಹ ಯಾವ ರೀತಿ ಮಾಡಬೇಕು, ಮತ್ತೆ ದಿನನಿತ್ಯ ನೋಡಿ ಇದು ಸಾರ್ವಜನಿಕ ಸ್ಥಳ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಗ್ರಾಮಸ್ಥರು ಇಲ್ಲಿ ತಮ್ಮ ಪ್ರೈವೇಟ್ ವಸ್ತುಗಳನ್ನು ಇಟ್ಕೊಂಡಂತ ಜಾಗ. ಹೀಗಾಗಿ ಯಾರಿಗೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಸರ್ಕಾರ ಮಾತ್ರ ಇದುವರೆಗೆ ಏನು 1 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡು ಬಿಟ್ರೆ ಏನು ಅವರ ಗಂಡ ಆತ್ಮಹತ್ಯೆ ಮಾಡ್ಕೊಂಡು, ಆತ್ಮಹತ್ಯೆ ಕೂಡ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ. ಹೀಗಾಗಿ ಏನು ಇವರ ಕುಟುಂಬ ನಿಜಕ್ಕೂ ಏನು ಈ ಮಳೆ ಏನಿದೆ ಇವರ ಕುಟುಂಬವನ್ನು ನಿಜಕ್ಕೂ ಏನು ಕಿತ್ತುಕೊಂಡಿದೆ, ಬದುಕನ್ನ ಕಿತ್ತುಕೊಂಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಶಂಕನಗೌಡ, ಎಮ್ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರೂ ಕೂಡ ಹೊಸ ವರ್ಷ ಅನ್ನುವ ಸಂಭ್ರಮದಲ್ಲಿದ್ರೆ, ಆದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬೀದಿಯಲ್ಲಿರುವಂಥದ್ದು. ನಮಗೆ ಮನೆ ಯಾವಾಗ ಕಟ್ಕೊಡ್ತಾರೆ, ನಮಗೆ ಬೆಳೆ ಪರಿಹಾರ ಯಾವಾಗ ಬರುತ್ತೆ, ನಾವು ಮತ್ತೆ ಯಾವಾಗ ಎಂದಿನಂತೆ ಬದುಕೋದು ಅನ್ನೋದನ್ನ ಕಾಯ್ತಾ ಇರುವಂಥದ್ದು. ಒಂದ್ ಕಡೆ ಹೊಸ ವರ್ಷ, ಇವರಿಗೆ ಪ್ರತಿದಿನ ಹೇಗಪ್ಪ ಜೀವನ ಸಾಗಿಸೋದು ಅನ್ನೋದೇ ಪ್ರಶ್ನೆ ಆಗಿದೆ. ಅಟ್ ಲೀಸ್ಟ್ ಈ ವರದಿ ಬಿತ್ತರ ಆದ್ಮೇಲಾದ್ರೂ ಅಲ್ಲಿನ ಜನಪ್ರತಿನಿಧಿಗಳು ಸ್ಪಂದಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ ಮಂತ್ರಾಕ್ಷತೆಯಿಂದ ಶ್ರೀಗಳು ಸೃಷ್ಟಿಸಿದ್ರು ಪವಾಡ. ಮಂತ್ರಾಕ್ಷತೆ ಪವಾಡಕ್ಕೆ ಮೂಕ ವ್ಯಕ್ತಿಗೂ ಬಂತು ಮಾತು. ಯತಿವರೇಣ್ಯರ ಕೈಯಲ್ಲಿತ್ತ ಮಂತ್ರಶಕ್ತಿ, ಶ್ರೀ ಮಂತ್ರಾಕ್ಷತೆ ಮಹಿಮೆ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.